ಮತ್ತು ಒಬ್ಬ ವಿರೋಧ ಪಕ್ಷದ ನಾಯಕರಿಗೇನಿಲ್ಲ, ವಿರೋಧ ಪಕ್ಷಗಳಿಗಾಗಲಿ ಧ್ವನಿ ಇಲ್ಲ, ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಮಾತು ಇಲ್ಲ, ವಿಮರ್ಶೆ ಇಲ್ಲ, ಚರ್ಚೆ ಇಲ್ಲ, ಮಾತು ಬಾಯಿ ತೆಗೆದ್ರೆ ಕೇವಲ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಅದ್ರ ಬಗ್ಗೆ ಚರ್ಚೆ. ಮತ್ತು ಇಂಥವು ಅನೇಕ ಗೋ ಹತ್ಯೆ, ಗೋ ಮಾಂಸ ಇಂಥವು ನೋಡ್ತಾ ಇದ್ದೀರಿ, ಹಳ್ಳಿಯಲ್ಲ, ಉತ್ತರ ಪ್ರದೇಶದಲ್ಲೇ, ಮೊನ್ನೆ ಮುಂಬೈಯಲ್ಲೇ, ಏನೇನು ಕೆಲಸಗಳಿಲ್ಲ, ಅವರವರೊಳಗತ್ತೆ ಕಾರ್ಯಗಳು, ಗೋ ಮಾಂಸದ ಬಗ್ಗೆ ಮತ್ತೊಂದರ ಬಗ್ಗೆ. ಈ ರೀತಿಯಾಗಿ ಇದು ಇಡೀ ವ್ಯವಸ್ಥೆಯನ್ನು ಮುಚ್ಚಾಕುವಂಥದ್ದು ಅಷ್ಟು ತೆಗೆದಾಗ ಇವತ್ತು ಸಮಸ್ಯೆಗಳ ಬಗ್ಗೆ ಮಾತಾಡೋಂಗಿಲ್ಲ, ಆ ಪರಿಸ್ಥಿತಿ ಇವತ್ತು ತಂದಿಟ್ಬಿಟ್ಟಿದ್ದಾರೆ. ಈಗ ಇದು ಇವತ್ತು ನಡೆದದ್ದು ಇನ್ಡೈರೆಕ್ಟ್ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಅನ್ಕೋತಾವೆ. ಇದಕ್ಕೆ ಏನಾದರೂ ಅಂತ್ಯದಲ್ಲ ಅನ್ನೋದ್ರಾಗ ಇಲ್ಲ ಅನ್ನುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ. ಎಲ್ಲ ವಿರೋಧ ಪಕ್ಷಗಳು ಏನಪ್ಪ ಅಂದ್ರೆ ಇಡಿ, CBI, IT ದಾಳಿಗಂಜೆ ನಿಧಾನಕ್ಕೆ ಮೋದಿಯವ್ರಿಗೆ ಜಯ ಅನ್ನುವಂಥದ್ದು, ಇಲ್ಲಾಂದ್ರೆ ಜೈಲಿಗೆ ಹೋಗ್ಬೇಕಾಗ್ತದೆ. ಮೋದಿಯವ್ರು ಜಯ ಅನ್ನಿಲ್ಲ, ಅವ್ರ ಜೊತೆ ಗುರುತಿಸಿಕೊಳ್ಳಿಲ್ಲ.